ಸೂಪರ್ ಟೇಸ್ಟ್ ವಾಂಗಿಬಾತ್. ಹಾಂ ನೋಡಿ, ನಾನು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ, ನಿಮಗಾಗಲೇ ಗೊತ್ತಾಗಿರಬೇಕು ನಾನಿವತ್ತು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಈಗ ನಾನು ರೆಡಿ MTR ವಾಂಗಿಬಾತ್ ಮಸಾಲ ಇದನ್ನು ಉಪಯೋಗಿಸ್ಕೊಂಡು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ವಾಂಗಿಬಾತನ್ನು ಮಾಡ್ತಾ ಇದ್ದೀನಿ. ಇದು ಈರುಳ್ಳಿ, ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು, ಬಟ್ ನಾನು ಈರುಳ್ಳಿನ ಬಳಸ್ತಾ ಇದ್ದೀನಿ. ಆಮೇಲೆ ನೋಡಿ, ಎರಡು ಥರ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಕೆಂಪುಗಿರೋದು, ಇದು ಒಂದು ಸ್ವಲ್ಪ ಕಪ್ಪುಗಿರೋದು. ಸಾಮಾನ್ಯ ನಾವು ಪುಳಿಯೋಗರೆಗೆ ಮತ್ತು ಈ ವಾಂಗಿಬಾತಿಗೆ ಈ ಕಪ್ಪುಗಿರೋದು ಅಂದರೆ ಹಳೆ ಹುಣಸೆ ಹಣ್ಣನ್ನು ಬಳಸಿದರೆ ಒಳ್ಳೆಯದಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈಗ ಕಪ್ಪುಗಿರೋ ನೋಡಿ, ಕೆಲವರು ಕಪ್ಪುಗಿರೋ ಹುಣಸೆ ಹಣ್ಣು ಬಳಸಿದ್ದಾರೆ ಅನ್ನಂಗಾಗುತ್ತೆ. ಈಗ ನಾವು ಪಾನಿಪುರಿಗೆ ಪಾನಿ ಎಲ್ಲ ಮಾಡ್ತೀವಲ್ಲ, ಅದನ್ನು ಕೂಡ ಈ ಕಪ್ಪು ಹುಣಸೆ ಹಣ್ಣಲ್ಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಕಪ್ಪು ಹುಣಸೆ ಹಣ್ಣನ್ನು ಬಳಸ್ತಾ ಇದ್ದೀನಿ. ನೋಡಿ, ಇಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಅಕ್ಕಿ ನಿಮಗೆ ಒಂದು 1/2 KG 250 ಗ್ರಾಮು ಇರಬಹುದು, ಅಷ್ಟರದ್ದು ನಾನು ಇವಾಗ ಮಾಡ್ತಾ ಇದ್ದೀನಿ. ನೋಡಿ, ಇದು ಉದ್ದಿನ ಬೇಳೆ, ಇದು ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, MTR ಮಸಾಲ ಪೌಡ್ರು, ಇದು ಕಪ್ಪು ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು, 4-5 ಹಸಿರುಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 4 ಬೇಡ ಏಕೆಂದರೆ ಅದರಲ್ಲಿ ಖಾರದ ಪುಡಿ ಕೂಡ ಇರುತ್ತೆ, ಒಂದು 3 ಹಸಿರುಮೆಣಸಿನ್ಕಾಯಿ ಸೀಳಿ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಇದನ್ನು ಚೆನ್ನಾಗಿ ಉದ್ದುದ್ದು ಹೆಚ್ಕೊಂಡು, ಈ ಅಕ್ಕಿ ತೊಗೊಂಡಿರ್ತೀನಲ್ಲ, ಇದು ಒಂದು ಬಟ್ಲು ಅಕ್ಕಿ ತೊಗೊಂಡ್ರೆ 1.5 ಬಟ್ಲನ್ನ ನಾವು ಇದು ಬದನೆಕಾಯಿ ಪೀಸ್ ತೊಗೋಬೇಕು. ಯಾಕೆ ಅಂದರೆ ಇದು ಅಕ್ಕಿ ಬೆಂದು 3 ಬಟ್ಲಾಗಿರುತ್ತೆ, ಆದ್ದರಿಂದ ಇದರಲ್ಲಿ 1.5 ಬಟ್ಲನ್ನ ಇದೇ ಬಟ್ಲಲ್ಲಿ 1.5 ಬಟ್ಲು ಇದ್ರ ಪೀಸ್ ತೊಗೊಳ್ತಾ ಇದ್ದೀನಿ. ಇದು ಮೈಸೂರು ಬದನೆಕಾಯಿ ಅಥವಾ ವಾಂಗಿಬಾತ್ ಬದನೆಕಾಯಿ ಅಂತ ಕೂಡ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ಎಳೆದಾಗಿದೆ, ಇದಷ್ಟೂ ಬಳಸಲ್ಲ, 1.5 ಕಪ್ ಆಗೋಷ್ಟು ಬಳಸ್ಕೊತೀನಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ, ಎಣ್ಣೆ ಮತ್ತು ಸಾಸಿವೆ ಒಗ್ಗರಣೆಗೆ. ಹಾಂ ನೋಡಿ, ನಾನು ಬದನೆಕಾಯಿಯನ್ನು ಈ ರೀತಿ ಉದ್ದುದ್ದು ಕೆಚ್ಕೊಂಡಿದ್ದೀನಿ. ನೋಡಿ, ಇದು 1 ಬಟ್ಲು. ಇದು 1/2 ಬಟ್ಲು. ಇಷ್ಟು ಬದನೆಕಾಯಿಯನ್ನು ಈ ವಾಂಗಿಬಾತಿಗೆ ಹಾಕ್ತಾ ಇದ್ದೀನಿ. ಇದನ್ನು ಇನ್ನೊಂದು ಸಲ ನೀರಲ್ಲಿ, ಒಳ್ಳೆ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಈ ನೀರು ಚೆಲ್ಲಿ ಒಳ್ಳೆ ನೀರಲ್ಲಿ, ನೀರೊಳಗೆ ಇಟ್ಕೋಬೇಕು, ಹಾಗೆ ಇಡಬಾರ್ದು. ನೋಡಿ, ಆ ನೀರನ್ನು ಚೇಂಜ್ ಮಾಡಿ ಈಗ ಒಳ್ಳೆ ನೀರಿಗೆ ಹಾಕಿಟ್ಟಿದ್ದೀನಿ. ಈಗ ನಾವು ಕುಕ್ಕರ್ ಕೂಗಿಸಿದ್ದೀನಿ, ಈಗ ಒಗ್ಗರಣೆ ಹಾಕಿ ರೆಡಿ ಮಾಡೋಣ. ಅದಕ್ಕೂ ಮೊದಲು, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ, ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ. ಹಾಂ ನೋಡಿ, ನಾನು ಈಗ ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ, ಗ್ಯಾಸ್ ಹಚ್ಚಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ನಾನು ನೋಡಿ, ಸಾಸಿವೆ ಚಟಪಟ ಅಂತ ಇದೆ, ನಾನೀಗ ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ, ಸೋನ ಮೊಸರು ಅಕ್ಕಿ ತೊಗೊಂಡಿದ್ನಲ್ಲ, 1 ಬಟ್ಲು ತೊಗೊಂಡಿದ್ದೆ, ಅದಕ್ಕೆ 2 ನೀರು ಹಾಕ್ಕೊಂಡು ಕುಕ್ಕರ್ ಕೂಡ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಒಂದು ಸ್ವಲ್ಪ ಕೆಂಪು ತಿರುಗ್ತಾ ಇದೆ. ಇದುವರೆಗೂ ನೀರಲ್ಲೇ ಇದ್ದಂಥ ಬದನೆಕಾಯನ್ನು ಈಗಿನೂ ತೆಗೆದು ನಾನು ಇವಾಗ ಹಾಕ್ತಾ ಇದ್ದೀನಿ. ನಾವು ಒಲೆ ಮೇಲಕ್ಕೆ ಹಾಕೋವರೆಗೂ ಅದು ನೀರಲ್ಲೇ ಇರಬೇಕು, ಓಪನ್ ಆಗಿಡಬಾರ್ದು ಬದನೆಕಾಯಿ. ಈಗ ಇದನ್ನೆಲ್ಲ ಕೆಂಪುಗಾಗೋವರೆಗೂ ಎಣ್ಣೆನಲ್ಲೇ ಬಾಗಿಸ್ಬೇಕು. ಇದು ಒಂದು ಸ್ವಲ್ಪ ನೆಟ್ಟಗಾಗೋವರೆಗೂ ಹೀಗೆ ಹುರಿತಾ ಇರಬೇಕು. ನೋಡಿ, ಇದು ಬರೀ ಎಣ್ಣೆನಲ್ಲೇ ಮಾಗ್ತಾ ಇದೆ. ಇದನ್ನು ಮುಚ್ಚಿ ಬೇಯಿಸ್ಲಿಕ್ಕೆ ನೀರು ಹಾಕಿರಲ್ಲ, ಆದ್ದರಿಂದ ಸೀದೋದಂಗಾಗುತ್ತೆ, ಆದ್ದರಿಂದ ಹೀಗೆ ಕೈಯಾಡ್ತಾನೆ ಇರಬೇಕು.
ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಬದನೆಕಾಯಿದು. ಈ ಥರ ಕಲರ್ ಚೇಂಜ್ ಆಗಿ ಒಂದು ಸ್ವಲ್ಪ ಮೆತ್ತಗಾಗಬೇಕು. ನೋಡಿ ಈ ಹದಕ್ಕೆ ಬಂದಮೇಲೆ ನೋಡಿ ಇವಾಗ ಒಂದು ಸ್ವಲ್ಪ ಪಟ ಪಟ ಅನ್ನ ಸೌಂಡ್ ಬರ್ತಾ ಇದೆ. ಅಂದರೆ ಇದು ಎಣ್ಣೆ ಎಲ್ಲ ಮುಗಿದಿದೆ ಇದಕ್ಕೆ, ಆದ್ದರಿಂದ ಬೇಯಲಿಕ್ಕೆ ಅವಕಾಶ ಆಗೋದಿಲ್ಲ. ಇದಾದರೆ ಮುಕ್ಕಾಲು ವಾಸಿ ಬೆಂದಿದೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಒಂದೆರಡು ಮೂರು ಸ್ಪೂನ್ ನೀರು ಹಾಕ್ತೀನಿ. ಈಗ ನೀರು ಹಾಕಿದ್ಮೇಲೆ ಅದು ಬೇಯಲಿಕ್ಕೆ ಅವಕಾಶ ಆಗುತ್ತೆ. ಈಗ ಸಣ್ಣ ಊರಿನಲ್ಲಿ ನೋಡಿ ಇದನ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಬೇಕು ಇದನ್ನು. ನೋಡಿ ಇವಾಗ ಹಿಂಗೆ ಗೂರಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಮೆದುವಾಗಿರೋ ಅಂಶ. ಮತ್ತೆ ಇವಾಗ ನೋಡಿ ಬೆಂದಿದೆ. ನಾವು ಈ ಹಂತದಲ್ಲಿ ನೋಡಿ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ನಾವು ಹಾಕಿದ ನೀರಿನ ಅಂಶ ಎಲ್ಲ ಹಿಂಗಿದೆ ನೋಡಿ. ಈಗ ನೋಡಿ ನಾನು ಇಷ್ಟು ಹುಣಸೆಹಣ್ಣಿನ ನೀರನ್ನು ಹಾಕ್ತಾ ಇದ್ದೀನಿ. ಹಾಂ ನೋಡಿ ಇವಾಗ ಕಲರ್ ಚೇಂಜ್ ಆಯಿತು. ಈಗ ಇನ್ನೂ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಉರಿಯನ್ನು ಜೋರು ಮಾಡ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಕುದಿಬೇಕು. ಇದು ಹುಳಿ ಒಳಗಡೆ ಚೆನ್ನಾಗಿ ಬೆಂದರೆ ಅದಕ್ಕೆ ಟೇಸ್ಟ್ ಜಾಸ್ತಿ ಆಗೋದು. ಇದು ಬೇಯಲಿಕ್ಕೆ ನಾನು ಇವಾಗ ಇದನ್ನು ಮತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ತಾ ಇದ್ದೀನಿ. ನೋಡಿ ಈ ಕಡೆ ಒಂದು ಮೇಲೆ ನಾನು ಕಡಲೆ ಬೀಜ ಹುರ್ಕೋತಾ ಇದ್ದೀನಿ. ನೋಡಿ ಆ ಕಡಲೆ ಬೀಜ ಕರಿಬೇವು ತೆಕ್ಕೊಂಡು ಇದಕ್ಕೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಇದೆರಡು ಕೆಂಪಾದ್ಮೇಲೆ ಇದ್ರೊಳಗಡೆ ಕಡಲೆ ಬೀಜ ಮತ್ತೆ ಕರಿಬೇವು ಎಲ್ಲ ಹಾಕಿ ಇಟ್ಕೋಬೇಕು. ಇಟ್ಕೊಂಡು ಆಮೇಲೆ ಒಂದು ಸ್ವಲ್ಪ ಗೊಜ್ಜು ರೆಡಿ ಆದಮೇಲೆ ಇದನ್ನು ಮೇಲೆ ಹಾಕಬೇಕು. ಯಾಕೆ ಅಂದರೆ ಫಸ್ಟೇ ಇದನ್ನು ಹಾಕಬಾರ್ದು ಅಂದರೆ ಹುಣಸೆ ಹಣ್ಣಿನ ರಸ ನೀರು ಎಲ್ಲ ಹಾಕ್ತೀವಲ್ಲ ಬೇಯಬೇಕಾದ್ರೆ ಇದೆಲ್ಲ ಮೆತ್ತಗಾಗ್ಬಿಡುತ್ತೆ. ಆದ್ದರಿಂದ ನಾನು ಇದನ್ನು ಸಪ್ರೇಟಾಗಿ ಮಾಡಿಟ್ಕೊತೀನಿ. ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ, ಇದು ರೆಡಿ ಇದೆ. ಇದರೊಳಗಡೆ ಇದು ಎಲ್ಲ ಹಾಕಿ ಇಟ್ಕೊಂಡಿರ್ತೀನಿ. ನೋಡಿ ಹುಳಿ ಒಳಗಡೆ ಬೆಂದ್ಬಿಟ್ಟು ಹುಳಿ ಒಳಗಡೆ ಇದ್ದಿದ್ದ ನೀರೆಲ್ಲ ಹಿಂಗ್ಬಿಟ್ಟು ನೋಡಿ ಎಣ್ಣೆ ಬಿಟ್ಕೋತಾ ಇದೆ. ಈ ಹಂತದಲ್ಲಿ ನಾನು ಮಾಡಿಟ್ಕೊಂಡಿರೋ ಒಗ್ಗರಣೆನ ಹಾಕ್ತಾ ಇದ್ದೀನಿ. ನೋಡಿ ಇದೆಲ್ಲ ಅದುವಾಗಿದೆ. ಈಗ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರು ಸೇರಿಸ್ತಾ ಇದ್ದೀನಿ. ಈಗ ನೋಡಿ ಈ ಪ್ಯಾಕೆಟಲ್ಲಿರೋ ಫುಲ್ ಪುಡಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಪುಡಿ ಹಾಕ್ತಾ ಇದ್ದೀನಲ್ಲ ಅಂತ ಒಂದು 2 ಸ್ಪೂನ್ ನೀರು ಹಾಕ್ತೇನೆ ನಾನು. ಈಗ ಸಣ್ಣ ಉರಿ ಮಾಡ್ಕೋಬೇಕು.
ನೋಡಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ವಾಂಗಿ ಬಾತ್ ಗೊಜ್ಜು ಫುಲ್ ರೆಡಿ ಆಯಿತು. ಈಗ ನಾವು ಇದನ್ನ ಗೊಜ್ಜನ್ನ ಈ ಫುಲ್ ಗೊಜ್ಜಿಗೂ ಕೂಡ ಅನ್ನ ಹಾಕಿ ಕಲಸ್ಬೋದು, ಇಲ್ಲ ಅಂದರೆ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಎಷ್ಟು ಬೇಕೋ ಅಷ್ಟೊಂದು ಬೇಕಾದರೂ ಕಲಸ್ಬೋದು. ನೋಡಿ ನೋಡಿ ಇವಾಗ ಪುರಿ ಸಣ್ಣಗೆ ಮಾಡ್ಕೊಂಡಿದ್ದೀನಿ ನಾನಿಷ್ಟು ಗೊಜ್ಜನ್ನು ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ನಾವು ಮತ್ತೆ ಮಾಡಿಟ್ಕೊಂಡಿದ್ದ ಮತ್ತೆ ಕಲಸ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದು ಏನೂ ಆಗಲ್ಲ. ನೋಡಿ ವಾಂಗಿ ಬಾತ್ಗೆ ಅಂತ ನಾನು ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಚೆನ್ನಾಗಾಗಿದೆ ಅನ್ನ. ಇವಾಗ ಈ ಅನ್ನ ಹಾಕಿ ಎಷ್ಟು ಬೇಕೋ ಆ ಗೊಜ್ಜಿಗೆ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಲ್ಲ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಇವಾಗ ಕಲಿಸ್ತೀನಿ. ನೋಡಿ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದಿಷ್ಟನ್ನು ಚೆನ್ನಾಗಿ ಕಲಸಿದ್ದೀನಿ. ಕಲಸಿ ಅಂದರೆ ಇವಾಗ ನಾವು ಟೇಸ್ಟ್ ಕೂಡ ನೋಡಬಹುದು, ಯಾಕೆಂದರೆ ನಾನು ಇಷ್ಟು ಗೊಜ್ಜನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅನ್ನ ಕೂಡ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಇದು ತುಂಬ ಹದವಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಗೊಜ್ಜನ್ನು ಕೂಡ ಹಾಕೋಂಗಿಲ್ಲ. ಈಗ ನಾವು ಒಂದು ಸ್ವಲ್ಪ ಗ್ಯಾಸನ್ನು ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಇದೆ, ಅನ್ನ ತುಂಬಾ ಬಿಸಿ ಇದೆ, ಆದ್ರೂ ಒಂದು ಸ್ವಲ್ಪ ಇದೆಲ್ಲ ಹೊಂದ್ಕೊಳ್ಳೋದಕ್ಕೆ ಬಿಸಿ ಮಾಡಿ ಒಂದು 10 ನಿಮಿಷ ಹಾಗೆ ಮುಚ್ಚಿಡಬೇಕು. ಆವಾಗ ತುಂಬ ಟೇಸ್ಟ್ಫುಲ್ ಆಗುತ್ತೆ. ನೋಡಿ ನೋಡಿ ಇವಾಗ ಗ್ಯಾಸ್ ಹಚ್ಚಿದ್ದೀನಿ, ನೋಡಿ ಸೌಂಡ್ ಕೇಳುತ್ತೆ. ಹಿಂಗೆ ಒಂದೆರಡು ಸಲ ಕೈ ಆಡಿಬಿಟ್ಟು ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಮತ್ತೆ ನೋಡಿ ಇಷ್ಟೇ, ಈಗ ಮತ್ತೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಹೀಗೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಗೊಜ್ಜು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಫ್ರಿಡ್ಜಲ್ಲಿ ಮುಚ್ಚಿ ಸ್ಟೋರ್ ಮಾಡ್ಕೋಬೇಕು, ಮುಚ್ಚಿಟ್ಟು ಸ್ಟೋರ್ ಮಾಡ್ಕೋಬೇಕು, ಆವಾಗ ಯಾವಾಗ ಬೇಕಾದರೂ ನಾವು ಕಲಸ್ಕೋಬೋದು. ನೋಡಿ ವಾಂಗಿ ಬಾತು ರೆಡಿಯಾಗಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ಅನುಕೂಲವಾದಂಥ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.